ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಸಾಯಂಕಾಲದ ಬ್ಲಾಗ್ನ ತೋರಿಸ್ತಾ ಇದ್ದೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ಮಾರ್ನಿಂಗ್ ಪೂಜೆ ಆಮೇಲೆ ರಥ ಎಲ್ಲ ಯಾವ ಥರ ಮಾಡ್ಕೊಂಡ್ವಿ ಅನ್ನೋದನ್ನು ನೋಡಿದ್ವಿ ಸೊ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಗಳು ಸಾಯಂಕಾಲ ಹೇಗೆ ರೆಡಿಯಾಗಿದ್ವಿ ಹೇಗೆ ಪೂಜೆ ಮಾಡಿದ್ವಿ ಹೇಗೆಲ್ಲ ಆಯಿತು ಪೂಜೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನೋಡ್ತಾ ಹೋಗ್ತೀರಾ ಸೊ ಲಾಸ್ಟ್ ವೀಡಿಯೋಗಂತೂ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ರಿ ತುಂಬ ಚೆನ್ನಾಗಿ ಮಾಡಿದ್ದೀರ ತುಂಬ ಚೆನ್ನಾಗಿದೆ ನಿಮ್ಮ ಮನೆ ಮಹಾಲಕ್ಷ್ಮಿ ಅಂತ ಎಲ್ಲ ಹೇಳಿದ್ರಿ ಸೊ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬ ಖುಷಿಯಾಯಿತು ಸೊ ಈ ಮನೆಗೆ ಬಂದಮೇಲೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋವಂಥ ಒಂದು ವ್ರತ ಸೊ ಬಂದು ಸಿಕ್ಸ್ ಮಂತ್ಸ್ ಆಗ್ತಾ ಬಂತು ನನಗಂತೂ ತುಂಬ ಆಯಿತು ಈ ವರ್ಷ ಇಲ್ಲಿ ಮಾಡಿದ್ದು ತುಂಬ ಪ್ರಶಾಂತವಾಗಿ ಏನೋ ಗೊತ್ತಿಲ್ಲದಿರೋ ಅಂಥ ಒಂದು ಖುಷಿ ಸೊ ಇದು ಬಂದ್ಬಿಟ್ಟು ನಾನು ಆಲ್ರೆಡಿ ಬೆಳಗ್ಗೆ ಮಾಡಿದ್ದಂಥ ಒಂದು ಪೂಜೆ ಎಲ್ಲ ಆಗಿದ ಮೇಲೆ ತೆಗ್ದಿದ್ದಂಥ ಒಂದು ವೀಡಿಯೋ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು ಸೊ ಅದಾದ ಮೇಲೆ ಎದ್ದು ಸ್ವಲ್ಪ ಅಡುಗೆಗಳು ಮಾಡಿ ತೇಜುಮಾನ ರೆಡಿ ಮಾಡಿದ್ದೀನಿ ಸೊ ನಮ್ಮ ಮನೆಯ ಮಹಾಲಕ್ಷ್ಮಿ ಹೇಗೆ ರೆಡಿಯಾಗಿದೆ ಳೆ ಅನ್ನೋದನ್ನ ನೀವು ಕೂಡ ನೋಡಿ ನನಗಂತೂ ತುಂಬ ಖುಷಿ ಆಯಿತು ತೇಜುಮ್ಮನ ಈ ಥರ ರೆಡಿ ಮಾಡಿ ಈ ಥರ ವೀಡಿಯೋ ಮಾಡೋದಾಗಿರ್ಲಿ ಈ ಥರ ನೋಡೋದಂದ್ರೆ ನಂಗೆ ತುಂಬ ಖುಷಿ ಅದರಲ್ಲೂ ತೇಜುಮ್ಮನ ಬೇಡಿ ಬೇಡಿ ಪರ್ದಿರೋ ಒಂದು ಮಗು ಅಲ್ವಾ ಅಂದರೆ ನನ್ಗೆ ಹೆಣ್ಮಗುನೇ ಬೇಕು ಅಂತ ಸೊ ಅದನ್ನು ನನಗೆ ಈ ಥರ ರೆಡಿ ಮಾಡಿದಾಗ ನನ್ಗೆ ಅದು ಖುಷಿ ಕೊಡೋ ಇರುತ್ತೆ ನೋಡೋದಿರುತ್ತಲ್ಲ ಅವಳು ನೋಡೋದು ಸಿಕ್ಕಾಪಟ್ಟೆ ಇದು ಖುಷಿ ಅನಿಸುತ್ತೆ ಇದೆಲ್ಲ ಮೇ ಬಿ ಇನ್ನೊಂದು ಗಂಡು ಮಗ ಆಗಿಬಿಟ್ಟಿದ್ದರೆ ಇದೆಲ್ಲ ನಾನು ನೋಡ್ತಿದ್ನ ನನ್ನ ಲೈಫಲ್ಲಿ ಈ ಥರ ನಾನು ಎಂಜಾಯ್ ಮಾಡ್ತಿದ್ನ ಈ ಒಂದು ಟೈಮ್ನ ಅನ್ನೋದನ್ನ ಸೊ ನಾನು ತೇಜಮ್ಮನಂತೂ ಈ ಥರ ರೆಡಿ ಮಾಡಿದ್ದೀನಿ ಅವಳು ಕೂಡ ತುಂಬ ಮುದ್ದು ಮುದ್ದಾಗಿ ಎಲ್ರೂ ಮಾತಾಡಿಸ್ತಾ ಇದ್ಲು ಸೊ ಸಾಯಂಕಾಲ ಬಂದ್ಬಿಟ್ಟು ಹೇಳಿದ್ನಲ್ವಾ ಅನ್ನ ಸಾಂಬಾರು ಮೊಸರು ಬಜ್ಜಿ ಅದಾದಮೇಲೆ ಪಲಾವು ಕಡಲೆ ಕಳುಸ್ಲಿ ಬಜ್ಜಿ ಹಪ್ಳ ಸೊ ಇದಿಷ್ಟು ಮಾಡಿದ್ದೆ ಆ್ಯಂಡ್ ಅದಾದಮೇಲೆ ನನಗೆ ಎಷ್ಟು ಟೈಮ್ ಇರಲಿಲ್ಲ ಅಂತಂದರೆ ನಾನು ಸ್ಯಾರಿ ಯಾವ ಥರ ವೇರ್ ಮಾಡಿದ್ದೀನಿ ಅದು ನಾನು ಯಾವ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸೋಷ್ಟು ಟೈಮ್ ಕೂಡ ನನಗಿರಲಿಲ್ಲ ಸೊ ನೇವಿ ಬ್ಲೂ ಕಲರ್ ಸ್ಯಾರಿ ತೋರಿಸಿದ್ನಲ್ವ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಸೊ ಆ ಸ್ಯಾರಿನ ಹಾಕ್ಕೊಂಡು ಸೊ ತೇಜುಮ್ಮಗೆ ಏನು ಹಾಕಿದ್ದೀನಿ ಆ ಸೆಟ್ಟಲ್ಲಿ ನಾನು ಲಾಂಗ್ ಸರ ಹಾಕ್ಕೊಂಡು ಜುಮ್ಕಾ ಹಾಕ್ಕೊಂಡಿದ್ದೀನಿ ಅವಳಿಗೆ ಹಣೆದು ಹಣೆಬುಟ್ಟು ಮತ್ತು ಚಿಕ್ಕದೊಂದು ಸೆಟ್ ಹಾಕಿದ್ದೀನಿ ಸೊ ಇಬ್ಬರು ಒಂದೇ ಥರದ ಜ್ಯುವೆಲ್ಲರೀಸ್ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಂತೂ ನನ್ನ ಮಗ ಪಾಪ ಅವನು ಅಷ್ಟು ಸೊ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂದರೆ ಅವನಿರೋ ವಯಸ್ಸಿಗೆ ಅವನಿಗಿರೋ ಬುದ್ಧಿಗೆ ಸೊ ಈ ವಯಸ್ಸಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ ಸೊ ನೆಕ್ಸ್ಟ್ ಇಯರ್ ಇನ್ನೆಷ್ಟು ಹೆಲ್ಪ್ ಮಾಡ್ಬೋದು ಅಂತ ನಾನು ತಿಂಕ್ ಮಾಡ್ತೀನಿ ತುಂಬ ತುಂಬ ಅಂದರೆ ತುಂಬಾ ಖುಷಿಯಿಂದ ಮಾಡ್ತಾನೆ ಪ್ರತಿಯೊಂದು ಅಷ್ಟೇ ಒಂದು ಸ್ವಲ್ಪ ಟೈಮ್ ಕೋಪ ಮಾಡ್ಕೊಬೋದು ಬಟ್ ಅದಾದರೆ ಅದಾಗಿದ್ದು ಒಂದು ಎರಡು ನಿಮಿಷ ಮತ್ತೆ ಅಮ್ಮ ಅಂತ ಬರ್ತಾಯಿರ್ತಾನೆ ಸೋ ಸ್ವೀಟ್ ನನಗೆ ಒಂದೊಂದು ಸಲ ತುಂಬ ಕೋಪ ಮಾಡ್ಕೊತಾನೆ ನಾನು ಆವಾಗ ತುಂಬ ಕೋಪ ಮಾಡ್ಕೊಬಿಡ್ತೀನಿ ಅವನ ಮೇಲೆ ರೇಗಾಡೋದು ಒಡೆದೊಯ್ಯೋದು ಇದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲೂ ಸೊ ಆ ಥರ ಆ್ಯಂಡ್ ಇನ್ನು ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಡೋದಾಗಲಿ ಆ ಥರದ್ದೇನೂ ತೋರಿಸ್ತಾ ಇಲ್ಲ ಸ್ನೇಹಿತರೆ ಯಾಕಂತಂದರೆ ಸೊ ಒಬ್ಬೊಬ್ಬರ ಮನಸ್ಥಿತಿ ಒಬ್ಬೊಬ್ಬರ ಒಂದು ಪ್ರೈವೇಸಿ ಇರುತ್ತೆ ಅಲ್ವಾ ನಾವು ವಿಡಿಯೋದಲ್ಲಿ ಕಾಣಿಸ್ಬೇಕಾ ಏನಾದರೂ ಅಂದ್ಕೊಳ್ತಾರೆ ಮುಜುಗರ ಪಡ್ತಾರೆ ಸೊ ಅದಕ್ಕೋಸ್ಕರನೇ ನಾನು ಒಂದಿಬ್ಬರದ್ದಾದ್ರೂ ವೀಡಿಯೋ ಮಾಡಬೇಕಿತ್ತು ಅಂತ ಅಂದ್ಕೊಂಡೆ ಆಮೇಲೆ ಸೊ ಬಂದಿದ್ದ ಜನ ಬಂದಂಗೆ ಓದಿದ ಜನ ಹೋಗಿದ್ದಂಗೆ ಇರ್ತಾಯಿದ್ರು ಮನೆಯಲ್ಲಿ ಸೊ ನೆಂಟರೆಲ್ಲ ಬಂದಿದ್ದರು ನನ್ನ ರಿಲೇಟಿವ್ಸು ಇಲ್ಲಿ ನಮ್ಮ ಮನೆ ಅಕ್ಕ ಪಕ್ಕದವರು ಹತ್ರದಲ್ಲಿರುವಂಥ ರಿಲೇಷನ್ಸ್ ಎಲ್ಲನೂ ಕರೆದಿದ್ದೆ ಸೊ ಎಲ್ಲರೂ ಬಂದಿದ್ದರು ಸೊ ಇಲ್ಲಿ ಸಾಯಂಕಾಲ ಅಲ್ವಾ ತುಪ್ಪದಾರತಿ ಮಾಡೋಣ ಅಂತ ತುಪ್ಪದಾರತಿ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಅಮ್ಮನವ್ರಿಗೆ ಕೆಂಪು ನೀರು ಮಾಡಿಕ್ಬೇಕು ಮತ್ತು ತುಪ್ಪದಾರತಿ ಮಾಡಬೇಕು ಸಾಯಂಕಾಲ ಹಾಗೆ ಕೂರಿಸಿದ್ದೀವಲ್ವ ಸೊ ಸಾಯಂಕಾಲ ಕೂಡ ಏನಾದರೂ ನೈವೇದ್ಯ ಅರ್ಪಿಸ್ಬೇಕು ಸೊ ನಾನು ಅದೇ ರೀತಿ ಫುಲ್ ನಾವೇ ತಿನ್ನೋಕೆ ಏನೆಲ್ಲ ಮಾಡ್ಕೊಂಡಿದ್ವಿ ಅದನ್ನೆಲ್ಲಾನು ಫಸ್ಟ್ ಅಮ್ಮನವ್ರಿಗೆ ಇಟ್ಟು ನಾವು ಆಮೇಲೆ ಇದು ಮಾಡ್ಕೊಂಡು ಯಾಕಂದರೆ ಬರೀ ಪ್ರಸಾದನೇ ತಿನ್ನಬೇಕು ಅಂತ ಅಮ್ಮನವ್ರಿಗೂ ಕೋಪ ಬರಲ್ವಾ ಸೊ ರುಚಿ ರುಚಿಯಾಗಿ ನೀವು ಮಾತ್ರ ಮಾಡ್ಕೊಂಡು ತಿಂತೀರಾ ಅಂತ ಸೊ ಅದಕ್ಕೋಸ್ಕರನೇ ನಾವು ಹೇಗೋ ಹಾಗೆ ಅಮ್ಮನವರು ಕೂಡ ಅಂತ ಸೊ ನಾವೇನೆಲ್ಲ ಮಾಡಿದ್ವಿ ಅದೆಲ್ಲ ಕೂಡ ಅಮ್ಮನವ್ರಿಗೆ ಅರ್ಪಿಸಿದ್ವಿ ಆ್ಯಂಡ್ ಹೇಳ್ತಾ ಇದ್ನಲ್ವ ಅರ್ಶನ ಕುಂಕುಮ ಕೊಡೋದು ಒಂದು ನಾನು ಅಂದ್ಕೊಂಡೆ ಜಸ್ಟ್ ನನ್ನ ಬೆಸ್ಟಿಸ್ಗಾದ್ರೂ ಗೊತ್ತಿರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲನು ಯೂಟ್ಯೂಬ್ ಚಾನಲ್ ಇದೆ ಅಂತ ಎಲ್ರಿಗೂ ಗೊತ್ತು ಬಟ್ ವೀಡಿಯೋ ಮಾಡಿದಾಗ ಅಯ್ಯೋ ಏನಪ್ಪಾ ನಮ್ಮನೆಲ್ಲ ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರೇನೋ ಅಂತ ನಮ್ಗೆ ಹೇಳಿಲ್ಲ ಅಂದ್ರೂ ಅಂದ್ಕೊತಾರೇನು ಅಂತ ನಾನು ಒಬ್ಬರು ಪರ್ಮಿಷನ್ ಇಲ್ದಿರ ಅವ್ರು ಹೇಳ್ದಿರ ಅಥವಾ ಅವ್ರನ್ನ ಕೇಳ್ದಿರ ನಾನು ಯಾವುದೂ ವೀಡಿಯೋ ಮಾಡೋಕ್ಕೋಗಲ್ಲ ನನ್ನ ಫ್ಯಾಮ್ಲಿ ಬಿಟ್ಟರೆ ನನಗೆ ಗೊತ್ತು ಯಾರರ ಮನಸ್ಥಿತಿ ಹೆಂಗಿರುತ್ತೆ ಅವ್ರು ಇಷ್ಟಪಡ್ತಾರಾ ಇಷ್ಟಪಡಲ್ವಾ ಅಂತ ಸೊ ಹಾಗಾಗಿ ನಾನು ಅವ್ರನ್ನ ಇದು ಮಾಡೋಕ್ಕೆ ಹೋಗಲ್ಲ ಹಾಗೆ ನಾನು ಅದಕ್ಕೋಸ್ಕರನೇ ಎಲ್ಲೂ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಡೋದಾಗಿರಲಿ ಅವ್ರನ್ನ ಇದು ಮಾಡೋದಾಗಿರಲಿ ಎಲ್ಲೂ ತೋರಿಸಿಲ್ಲ ಬಟ್ ತುಂಬ ಜನ ಬಂದಿದ್ರು ಸುಮಾರು ಮೂವತ್ತಷ್ಟು ಜನ ಮುತ್ತೈದೆಯರು ಬಂದಿದ್ದರು ಪ್ರತಿ ವರ್ಷ ನನ್ನ ಮನೆಗೆ ನಾನು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಜಾಸ್ತಿ ಜನನೇ ಬರ್ತಾರೆ ಸೊ ಮೂವತ್ತು ಜನದ ಮೇಲೇ ಬಂದಿದ್ದರು ಸೊ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಇಲ್ಲಿ ನನ್ನ ತಮ್ಮ ಬಂದ ಸಾಯಂಕಾಲ ಪೂಜೆ ನಡಿಬೇಕಾದ್ರೆ ಸೊ ಇಷ್ಟೇ ಸ್ನೇಹಿತರೆ ಸಿಂಪಲ್ಲಾಗಿ ಸಾಯಂಕಾಲದ ವೇಳೆ ಹೇಗೆ ಪೂಜೆ ಮಾಡಿದ್ವಿ ಏನು ಅಂತ ಸೊ ಇವರೇ ನನ್ನ ತಮ್ಮ ನೋಡಿರ್ತೀರ ಆಗಾಗ ಒಂದೊಂದು ವ್ಲಾಗಲ್ಲಿ ಸೊ ನಮ್ಮ ಮನೆಯ ಪುಟ್ಟ ಮಹಾಲಕ್ಷ್ಮಿ ನಾನು ನಿಮ್ಮ ಜೊತೆ ಇದಿಷ್ಟು ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ವೀಡಿಯೋ ಜೊತೆಗೆ ಮತ್ತೆ ಮರ್ತೀನಿ ಬಾಯ್